ಕರ್ನಾಟಕ ರಾಜ್ಯ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಇಲಾಖೆ ಮುಖಾಂತರ ಇವತ್ತು ಕರ್ನಾಟಕ ರಾಜ್ಯದಲ್ಲಿರುವಂತಹ ಸ್ಥಳೀಯ ಸಂಸ್ಥೆಗಳಿಂದ ಚುನಾಯಿತರಾದ 25 ಜನ ವಿಧಾನ ಪರಿಷತ್ ಸದಸ್ಯರ ಜೊತೆಗೆ ವಿಶೇಷವಾದ ಸಭೆಯನ್ನು ಇವತ್ತು ಕರೆದಿದ್ದೇವೆ ಸ್ಥಳೀಯ ಸಂಸ್ಥೆಗಳಿಂದ ಚುನಾಯಿತರಾದ ವಿಧಾನ ಪರಿಷತ್ ಸದಸ್ಯರು ಸಾಕಷ್ಟು ಅನುಭವಸ್ಥರು ಗ್ರಾಮೀಣ ಪ್ರದೇಶದ ಜನರ ಮಧ್ಯನೇ ಬದುಕ್ತಾ ಇರುವಂತವರು ಗ್ರಾಮೀಣ ಪ್ರದೇಶದ ಜನರಿಂದನೇ ಚುನಾವಣೆಯಲ್ಲಿ ಕೂಡ ಗೆದ್ದಿರು ಹಾಗಾಗಿ ಅನೇಕ ಒಳ್ಳೆ ಒಳ್ಳೆ ಸಲಹೆಗಳನ್ನು ಇವತ್ತು ಕೊಟ್ಟಿದ್ದಾರೆ ಗ್ರಾಮೀಣ ಬದುಕನ್ನ ಹಸಿರು ಮಾಡೋ ದಿಕ್ಕಿನಲ್ಲಿ ಏನು ಮಾಡಬೇಕು ವಿಕೇಂದ್ರೀಕರಣ ಇನ್ನು ಹೆಚ್ಚು ಮಾಡೋ ದಿಕ್ಕಿನಲ್ಲಿ ಏನು ಮಾಡಬೇಕು ಬೇರೆ ಬೇರೆ ರಾಜ್ಯದಲ್ಲಿ ಯಾವ ರೂಪದಲ್ಲಿ ಇದೆ ಅನ್ನಂತ ಅಂಶಗಳು ಎಲ್ಲ ಅಂಶಗಳನ್ನು ಕೂಡ ಇವತ್ತು ಸರ್ಕಾರದ ಗಮನಕ್ಕೆ ತಂದಿದ್ದಾರೆ ಬಹಳ ಸಂತೋಷದಿಂದ ಅವರು ಕೊಟ್ಟಂತ ಅನೇಕ ಸಲಹೆಗಳನ್ನು ಇವತ್ತು ಸ್ವೀಕಾರ ಮಾಡಿದ್ದೇವೆ ಬರುವಂತ ದಿನ ಅದನ್ನು ಅನುಷ್ಠಾನ ಕೂಡ ಮಾಡೋ ದಿಕ್ಕಿನಲ್ಲಿ ಯಶಸ್ವಿ ಆಗ್ತೀವಿ ಅನ್ನೋ ವಿಶ್ವಾಸ ನನಗಿದೆ ವಿಶೇಷವಾಗಿ ಆಂಧ್ರ ಪ್ರದೇಶ ಮತ್ತು ಕೇರಳ ಆ ರಾಜ್ಯಗಳಲ್ಲೂ ಕೂಡ ಸ್ವಲ್ಪ ಹೆಚ್ಚಿನ ರೂಪದಲ್ಲಿ ಅಭಿವೃದ್ಧಿ ಮಾಡೋ ದಿಕ್ಕಿನಲ್ಲಿ ಶ್ರಮ ಹಾಕ್ತಾ ಇದ್ದಾರೆ ಅನ್ನೋ ಅಂಶ ಕೂಡ ಇವತ್ತು ಗಮನಕ್ಕೆ ಬಂದಿದೆ ಆ ದಿಕ್ಕಿನಲ್ಲಿ ವಿಧಾನ ಪರಿಷತ್ತಿನ ಸ್ಥಳೀಯ ಸಂಸ್ಥೆಗಳಿಂದ ಆಯ್ಕೆಯಾಗಿರುವಂತಹ ಸದಸ್ಯರುಗಳ ಜೊತೆಗೆ ಕೆಲವು ಉನ್ನತ ಮಟ್ಟದ ಅಧಿಕಾರಿಗಳನ್ನು ಕೂಡ ಒಂದು ನಿಯೋಗ ಆಂಧ್ರ ಮತ್ತು ಕೇರಳಕ್ಕೆ ಕಳಿಸಬೇಕು ಅನ್ನೋ ತೀರ್ಮಾನವನ್ನು ಕೂಡ ನಾವು ಇವತ್ತು ತಗೊಂಡಿದ್ದೇವೆ ಆ ದಿಕ್ಕಿನಲ್ಲಿ ಮುಂದಿನ ತಿಂಗಳು ಆ ಒಂದು ಪ್ರವಾಸವನ್ನು ಕೂಡ ನಾವು ಯೋಚನೆ ಮಾಡ್ತಾ ಇದ್ದೇವೆ ಇಲಾಖೆ ಬಗ್ಗೆ ಚರ್ಚೆ ಮತ್ತೆ ರವೀಂದ್ರ ಕೊಂಡೇರಿ ಇಟ್ಕೊಂಡು ಬಿಜೆಪಿ ಬರೀದ್ ಕರೀಲ ನೀವು ನಿಮ್ಮಿಂದ ಬರ್ದಿದೆ ಸಣ್ಣದಾಗಿ ಮಾಡಿದ್ರೆ ನಿಮ್ ಸರ್ಕಾರಕ್ಕೆ ಏನ್ ರೋಗ ಆಗಿದೆ ಯಾಕೆ ಇಂತ ಜಾಗದಲ್ಲಿ ಮಾಡಿದ್ರಿ ಅಂತೀರಿ ಕೋವಿಡ್ ನ ಎಷ್ಟ್ರ ಮಟ್ಟಿಗೆ ಎದುರಿಸಬೇಕು ಅನ್ನೋದನ್ನ ಪ್ರತಿ ಗ್ರಾಮ ಪಂಚಾಯತಿನಲ್ಲೂ ಕೂಡ ಒಂದು ತಂಡ ಮಾಡಿದ್ದೇವೆ ಆ ಒಂದು ತಂಡಗಳ ಮುಖಾಂತರ ಹಳ್ಳಿನಲ್ಲಿ ಕೋವಿಡ್ ಕಂಟ್ರೋಲ್ ಮಾಡೋದಕ್ಕೆ ಯಶಸ್ವಿ ಕೂಡ ಆಗಿದ್ದೇವೆ ಹಾಗಾಗಿ ಗ್ರಾಮೀಣ ಪ್ರದೇಶದ ಜನರಿಗೆ ನಮ್ಮ ಗ್ರಾಮ ಪಂಚಾಯತಿಯ ಇಲಾಖೆಯ ನೌಕರರು ಸಾಕಷ್ಟು ಶ್ರಮ ಹಾಕಿರೋದು ಇವತ್ತು ರಾಜ್ಯದಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅನ್ನೋ ಅಂಶವನ್ನು ನಾನು ಈ ಸಂದಿ ಹೇಳಿದ್ದೇನೆ ಪ್ರತಿ ಗ್ರಾಮ ಪಂಚಾಯತಿಯಲ್ಲೂ ಒಂದು ಟಾಸ್ಕ್ ಫೋರ್ಸ್ ಕಮಿಟಿ ಮಾಡಿದ್ವಿ ಪ್ರತಿ ಗ್ರಾಮಕ್ಕೂ ಒಂದು ಟಾಸ್ಕ್ ಫೋರ್ಸ್ ಕಮಿಟಿ ಮಾಡಿ ಈ ಕೋವಿಡ್ ದೂರ ಮಾಡೋದಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡಿದೆ ಹಳ್ಳಿಗಳಲ್ಲೆಲ್ಲ ಜಾರಿ ಆಗಿದೆ ಶಿಕ್ಷಕರೆಲ್ಲ ಮಕ್ಕಳಿರೋ ಕಡೆ ಹೋಗಿ ಎಲ್ಲ ಪಾಠ ಮಾಡ್ತಿದ್ದಾರೆ ಆದ್ರೆ ಸುಮಾರು 100-110 ಜನ ಶಿಕ್ಷಕರಿಗೆ ಕೋವಿಡ್ ಬಂದಿದೆ ತುಂಬಾ ಜನ ಶಿಕ್ಷಕರು ತೀರ್ಕೊಂಡಿದ್ದಾರೆ ಮತ್ತೆ ಮಕ್ಕಳಿಗೂ ಕೂಡ ಫೋನ್ ಹಾಕಿದೆ ಹಾಗಾಗಿ ವಿದ್ಯಾಗಮನ ಯೋಜನೆಯಿಂದಲೇ ಎಲ್ಲೋ ಒಂದ್ ಕಡೆ ಪೋಷಕರು ಆತಂಕ ಪಡುವ ಸನ್ನಿವೇಶ ನಿರ್ಮಾಣ ಆಗಿದೆ ಈ ಯೋಜನೆ ಇಲ್ಲದೇನು ಕೂಡ ಕರ್ನಾಟಕ ರಾಜ್ಯದಲ್ಲಿ ದೇಶದಲ್ಲಿ ಪ್ರಪಂಚದಲ್ಲಿ ಸಾಕಷ್ಟು ಜನ ಕೋವಿಡ್ ನಲ್ಲಿ ಅನುಭವಿಸಿದ್ದಾರೆ ಈ ಯೋಜನೆಗೂ ಅದಕ್ಕೂ ಸಂಬಂಧ ಇಲ್ಲ ಆದರೆ ಶಾಲೆಗಳ ಆರಂಭ ಮಾಡ್ತೀರಾ ಅನ್ನಂತ ಪ್ರಶ್ನೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಚರ್ಚೆ ನಡೀತಾ ಇದೆ ವೈಯಕ್ತಿಕವಾಗಿ ಚುನಾಯಿತ ಪ್ರತಿನಿಧಿಗಳು ಕೂಡ ಹೇಳ್ತಾ ಇದ್ದಾರೆ ಇವಾಗ ಶಾಲೆ ಆರಂಭ ಆಗೋದು ಅಷ್ಟು ಒಳ್ಳೇದಲ್ಲ ಅನ್ನೋಂಥ ಅಭಿಪ್ರಾಯ ಕೂಡ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಹಾಗಾಗಿ ಸರ್ಕಾರ ಆ ಚುನಾಯಿತ ಪ್ರತಿನಿಧಿಗಳು ಮತ್ತು ಬೇರೆ ಬೇರೆ ಪೋಷಕರದ್ದು ಅಧ್ಯಾಪಕರದ್ದು ಎಲ್ಲರ ಅಂಶವನ್ನು ಗಮನಿಸಿ ನಾವು ತೀರ್ಮಾನ ತಗೊಂಡಿದ್ದೀವಿ ಇಲ್ಲದೇ ಇರೋಂಥ ಸಂದರ್ಭದಲ್ಲೂ ಕೂಡ ಕೊರೋನಾ ಬಂದಿದೆ ಅಂತ ಇಲ್ಲಿ ಒಂದು ಸರಿ ಈಗ ಇಂಥ ಸಂದರ್ಭದಲ್ಲಿ ಈಗ ಅವರು ಇದೇ ಯೋಜನೆಯಲ್ಲಿ ಅಲ್ಲಿ ಬಯಲುಗೆ ಹೋಗಿ ಪ್ರದೇಶದಲ್ಲಿ ಹೋಗ್ಬಿಟ್ಟು ಪಾಠ ಮಾಡುವಂಥದ್ದು ಎಂಟರ್ಟೈನ್ಮೆಂಟ್ ರಿಸ್ಕ್ ಬೇಕು ಅನ್ನೋದು ಯಾಕಂದ್ರೆ ಸುಮಾರು ಜನ ಮಕ್ಕಳು ಅಲ್ಲ ಬೇಕು ಅಂತ ಹೇಳಿಲ್ಲ ನೀವು ಹೇಳಿದ್ರಿ ಅದರಿಂದ ಬಂದಿದೆ ಅಂತ ಇದು ಅದರಿಂದ ಒಂದೇ ಅಲ್ಲ ವಿಶ್ವದ ಎಲ್ಲಾ ದೇಶಗಳಲ್ಲೂ ಇದೆ ಭಾರತದ ಎಲ್ಲಾ ಜಾಗದಲ್ಲೂ ಇದೆ ಅಲ್ಲೆಲ್ಲೂ ಕೂಡ ಯೋಜನೆ ಇಲ್ಲ ಬಂದಿದೆ ಅಷ್ಟೇನೆ ಬಂದಿದೆ ಅಂತ ಒಂದು ಒಂದೇ ಕಾರಣಕ್ಕೆ ಈ ಯೋಜನೆ ಮುಖಾಂತರನೇ ಬಂತು ಯಾಕೆ ಮುಂದುವರ್ಸ್ಬೇಕು ನಾನೇನು ಹೇಳಿಲ್ಲ ಸರ್ಕಾರನು ಆ ದಿಕ್ಕಿನಲ್ಲಿ ಚಿಂತನೆ ಮಾಡ್ತಾ ಇದೆ ಎಲ್ಲರೂ ಅಭಿಪ್ರಾಯಗಳು ತಗೊಂಡು ಸರ್ಕಾರ ಜನರ ಅಭಿಪ್ರಾಯಕ್ಕಿಂತ ಮೀರಂತ ಸರ್ಕಾರ ಇದಲ್ಲ ಯೋಜನೆ ಸರ್ಕಾರ ನಿಲ್ಲಿಸಬಹುದು ಗೊತ್ತಿಲ್ಲ ಅದನ್ನೇ ಎಲ್ಲ ಅಭಿಪ್ರಾಯಗಳು ತಗೋತಾ ಇದೀವಿ ಆಮೇಲೆ ಅಂತಿಮ ತೀರ್ಮಾನ ತಗೋತೀವಿ
ಯಾವ ಕಾರಣಕ್ಕೂ ಓಪನ್ ಆಗಬಾರದು ನನ್ನ ವೈಯಕ್ತಿಕ ಅಭಿಪ್ರಾಯ. ಸಚಿವರು ಕೂಡ ಇದೇ ಮಾತನ್ನು ಹೇಳಿದ್ದಾರೆ, ಅವರವರ ಅಭಿಪ್ರಾಯ ಹೇಳ್ತಿದ್ದಾರೆ, ನೋಡೋಣ. ಯಾವ ವಿಚಾರ ವಿದ್ಯಾಗಮ ಯೋಜನೆ ಕೂಡ ಅದೇ ರೀತಿ ಅನ್ಬೋದಲ್ಲ, ಯಾಕಂದ್ರೆ ಈ ವಿದ್ಯಾಗಮ ಯೋಜನೆಗೆ ಈಗ ಸುಮಾರು ಜನ ಸ್ಟೂಡೆಂಟ್ಸ್ ಬಲಿ ಇದು ಮಾಡಿದ್ದಾರೆ, ಕರೋನಾ ಆಗಿದೆ, ಮತ್ತೆ ಶಿಕ್ಷಕರು ಕೂಡ ಬಲಿಯಾಗಿದ್ದಾರೆ. ಈಗ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಮತ್ತು ಸಚಿವರ ಅಭಿಪ್ರಾಯ ಎರಡು ಕೂಡ ಕೇಳಿದ್ರೆ ನಿಲ್ಸೋದು ಒಳ್ಳೇದಲ್ವ? ಈಗ ಅನೇಕ ಕೇಂದ್ರ ಮಂತ್ರಿಗಳು ಸತ್ತಾರೆ, ಅನೇಕ MPಗಳು ಸತ್ತಾರೆ, ಲೋಕಸಭೆಗೂ ಚೆನ್ನ ಯಾವುದೋ ಒಂದಕ್ಕೊಂದು ಲಿಂಕ್ ಮಾಡಬಾರ್ದು. ನಿಮಗೆ ಅದು ಬೇಡ ಆಗಿದೆ ಅನ್ನೋಂಥ ಒಂದೇ ಕಾರಣಕ್ಕೆ ಅದನ್ನು ಒತ್ತೊತ್ತು ಕೊಡೋದಿದೆಯಲ್ಲ, ಖಂಡಿತ ಇದು ಒಳ್ಳೇದಲ್ಲ. ಯಾವ ಡಿಪಾರ್ಟ್ಮೆಂಟಲ್ಲಿ ಜನ ಸತ್ತಿಲ್ಲ ಹೇಳಿ? ರೈತರು ಸತ್ತಿಲ್ವಾ? ಹಂಗಂದ ತಕ್ಷಣ ಉಳುಮೆ ಮಾಡೋದು ತಿಳಿಸ್ಬೋಣ? ಒಂದಕ್ಕೂ ಒಂದಕ್ಕೆ ಇಡೀ ಪ್ರಪಂಚಕ್ಕೆ ಬಂದಿರೋಂಥ ಶಾಪ ಇದು, ರೋಗ ಇದು. ಇದಕ್ಕೆ ಎಷ್ಟರ ಮಟ್ಟಿಗೆ ಎದುರಿಸ್ಬೇಕು? ಎಲ್ಲ ಒಟ್ಟಿಗೆ ಒಟ್ಟಾಗಿ ಸಂಘಟಿತವಾಗಿ ಮಾಡೋಂಥ ಒಂದು ಎಫರ್ಟ್ಸು ಮಾಡ್ತಾ ಇದ್ದೀವಿ. ಇಡೀ ಪ್ರಪಂಚದಲ್ಲಿ ಯಶಸ್ವಿ ಆಗ್ತೀವಿ, ಭಾರತದಲ್ಲೂ ಕೂಡ ಯಶಸ್ವಿ ಆಗ್ತೀವಿ, ಕರ್ನಾಟಕ ರಾಜ್ಯದಲ್ಲಿ ಇನ್ನು ಹೆಚ್ಚಿನ ಗಮನ ಕೊಡ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.